ಮುಜರಾಯಿ ಖಾತೆ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ. ಓಕೆ, ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರು, ಉತ್ತರ ಬಂದಿದೆ. ಇಲ್ಲಿ ಮೂರು ವಿಭಾಗ ಮಾಡಿದ್ದಾರೆ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್. ಅದರಲ್ಲಿ ಎ ಗ್ರೇಡ್ನರು ಬಿ ಭಾಳ ಚೆನ್ನಾಗಿದ್ದಾರೆ ಅರ್ಚಕರು. ಈ ಸಿ ಗ್ರೇಡ್ನರಿಗೆ ಅರ್ಚಕರಿಗೆ ನಾವು ಭಾಳ ತೊಂದರೆಗೆ ಸಿಗಾಕೊಂಡಿದೆ. ತಸ್ತಕ್ಕೂ ಕೇವಲ 5,000 ರೂಪಾಯಿ ಕೊಡ್ತಾ ಇದ್ದಾರೆ ಈಗ. ಅದು 48,000 ವರ್ಷಕ್ಕಿತ್ತು, 5,000. ಅದರಲ್ಲಿ ಅವ್ರು ಏನೇನು ತೊಗೊಂಡೋಗ್ಬೇಕು ಅಂದರೆ ಗಂಧದ ಕಡ್ಡಿಯಿಂದ ಹಿಡಿದು ಕಾಯಿ, ಬಾಳೆಹಣ್ಣು, ಹೂವು ಎಲ್ಲನೂ ತಗೊಂಡೋಗಿ ದಿವಸ ಪೂಜೆ ಮಾಡಬೇಕು. ಹೆಂಗೆ ಒಂದು ತಿಂಗಳಿಗೆ 5,000 ರೂಪಾಯಿನಲ್ಲಿ 30 ದಿವಸ ಇಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿದರೆ ಅವರಿಗೆ ಈ ಸಿ ಗ್ರೇಡ್ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ತಟ್ಟೆ ಕಾಸು ಬರಲ್ಲ, ತಟ್ಟೆ ಕಾಸು ಭಾಳ ಕಡಿಮೆ. ಅವರು ನಾವು ಯಾವ್ಯಾವ್ದಾರ ಈಗ ಹಳ್ಳಿ ಕಡೆಗೆ ಹೋದ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆವಾಗ ನಮಗೆ ಮಂಗಳಾರತಿ ಕೊಡ್ತಾರೆ, ಅವ್ರ ಕಷ್ಟ ಹೇಳ್ಕೋತಾರೆ. ಈ ರೀತಿ ನಮಗೆ ಕೊಡೋ ದುಡ್ಡು ಬರೀ ಅವರಿಗೆ ಬೆಳಿಗ್ಗೆ ಗಂಧದ ಕಡ್ಡಿ ಪೂರ ಇತ್ತರಕ್ಕೆ ಆಗೋದಿಲ್ಲ. ನಾವು ಫ್ರೀಯಾಗಿ ನಾವು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ತಸ್ತೀಕರಣನೇ ಬೇರೆ ಮಾಡಿ, ನಮಗೆ ಏನಾದರೂ ಸಂಬಳನ ಫಿಕ್ಸ್ ಮಾಡಿ, ಎ ಗ್ರೇಡ್ ಬಿ ಗ್ರೇಡ್ ನಂಗೆ ಏನಾರ ಕೊಡಿ, ಯಾರು ತಟ್ಟೆ ಕಾಸು ಕೊಡಲ್ಲ ಇಲ್ಲಿ ಅಂತ ಹೇಳಿ ಒಂದು 7-8 ಪೂಜಾರಿಗಳು ನನಗೆ ಮನವಿ ಕೊಟ್ಟದ್ರ ಮೇರೆಗೆ ಈ ಕ್ವಶನ್ ಹಾಕಿದ್ದೆ ನಾನು. ಓಕೆ, ಕೇಳೋಣ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಒಳ್ಳೆ ದೇವಸ್ಥಾನಗಳ ಬಗ್ಗೆ ಗೌರವ ಇದೆ, ಒಳ್ಳೆ ಪ್ರೀತಿ ವಿಶ್ವಾಸ ಇದೆ. ಅದರಿಂದ ನೀವೇ, ನಿಮ್ಮ ಸರ್ಕಾರನೇ ಇದನ್ನ ಕಾಪಾಡದೆ ಹೋದ್ರೆ ಬಹುಶಃ ಕಷ್ಟ ಆಗುತ್ತೆ. ಅದರಿಂದ ಇದರಲ್ಲಿ ತಿಳ್ಕೊಂಡಕ್ಕೆ ಬರೀ ಒಂದೇ ವರ್ಗದ ಜನ ಪೂಜೆ ಮಾಡ್ತಾರೆ. ಒಂದ್ ನಿಮಿಷ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷರೇ. ಒಂದೇ ವರ್ಗದ ಜನ ಪೂಜೆ ಮಾಡ್ತಾರೆ, ಎಲ್ಲಾ ವರ್ಗದ ಜನನು ಪೂಜೆ ಮಾಡ್ತಾರೆ. ಇದನ್ನ ಪೂಜಾರ್ಕೆನ ಶಾಲನ್ನ ಧರಿಸಿದ್ಮೇಲೆ ಕೆಂಪು ಬಟ್ಟನ ಅವ್ರು ಮತ್ತೆ ಇನ್ನೊಂದು ವೃತ್ತಿ ಮಾಡಕ್ ಹೋಗಕ್ಕಾಗಲ್ಲ. ಪೂಜಾರು ಪೂಜಾರಾಗೆ ಇರ್ಬೇಕು, ಇನ್ಯಾವುದೇ ಕೆಲಸ ಅವರು. ಅದರಿಂದ ಆ ಪೂಜಾರಿಗಳನ್ನ ಸರಿಯಾಗಿ ನಡೆಸ್ಕೊಂಡ್ ಹೋದ್ರೆ ಬಹುಶಃ ಏನ ಅಲ್ಲ, ಮಾಧುಸ್ವಾಮಿಯವ್ರು ಹಿಂಗಾರೆ ಅದೇ ಪ್ರಸಾದ ಕೊಡೋದು ಹೋಗಲ್ರಿ, ಇದೊಂದು ವೃತ್ತಿ ಅಲ್ವಾ ಸರ್? ವೃತ್ತಿನ ಪುಕ್ಕಟ್ಟೆ ಮಾಡಿ ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಬತ್ತಾ ಇದಾರೆ. ಆಯ್ತು, ಕೇಳೋಣ ಸಚಿವರು ಉತ್ತರ. ಅವರೇ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರೆ ಒಂದ್ ನಿಮಿಷ ಸಮಾಧಾನ ಕೇಳಿ ಹೇಳ್ಬಿಟ್ರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಾಸಕ ಸಹೋದರರು ಈ ಒಂದು ಸಮಸ್ಯೆ ಹೇಳೋದ್ರ ಜೊತೆಗೆ ನಮ್ಮ ಸರ್ಕಾರಕ್ಕೂ ಕೂಡ ಅಭಿನಂದನೆ ಮಾಡಿದ್ರು. ದೇವಸ್ಥಾನಗಳ ಬಗ್ಗೆ ವಿಶೇಷವಾದಂತ ಕಾಳಜಿ ಇದೆ, ನಿಮ್ಮ ಸರ್ಕಾರದಲ್ಲಿ ಇದು ಆಗ್ತದೆ ಅಂತಕ್ಕಂತ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವ್ರು ಹೇಳಿರುವಂತದ್ದು ಬಹಳ ಕರೆಕ್ಟ್ ಆಗಿದ್ದು ಇದೆ ಅಧ್ಯಕ್ಷರೇ. ಯಾಕಂದ್ರೆ ಇನಾಮ್ ರದ್ದತಿ ಕಾಯ್ದೆ ಅಡಿಯಲ್ಲಿ ಯಾವ ದೇವಸ್ಥಾನಗಳ ಮತ್ತು ಧಾರ್ಮಿಕ ಸಂಸ್ಥೆಗಳ ಜಮೀನು ಹೋಗಿರ್ತದೋ, ಕಳ್ಕೊಂಡಿರ್ತಾರೋ, ಅಂಥವ್ರಿಗೆ ಈ ತಸ್ತಿಕ್ ವ್ಯವಸ್ಥೆ ಮೊದಲಿನಿಂದಾನು ಕೂಡ ಸರ್ಕಾರದಿಂದ ನಡ್ಕೊಂಡು ಬಂದಿರುವಂಥದ್ದು. ಸುಮಾರು 2017ರಿಂದ ನಾವು 2 ಬಾರಿ ಆ ತಸ್ತಿಕ್ ಹಣವನ್ನು ಜಾಸ್ತಿ ಮಾಡಿರುವಂಥದ್ದಿದೆ. 2017-18ರಲ್ಲಿ 36,000 ಇರತಕ್ಕಂಥ ಈ ತಸ್ತಿಕ್ ಹಣ 48,000ಕ್ಕೆ ಏರಿಸಲಾಗಿತ್ತು, ಮತ್ತು ಕಳೆದ ವರ್ಷ ಬಜೆಟ್ನಲ್ಲಿ ಇದು 48,000ರಿಂದ 60,000ಕ್ಕೆ ಏರಿಸಲಾಗಿದೆ. ಅದರ ಜೊತೆಗೆ ಈ ಬಾರಿ ಬಜೆಟ್ನಲ್ಲೂ ಕೂಡ ವರ್ಷಾಸನವನ್ನು 48,000ರಿಂದ 60,000ಕ್ಕೆ ಏರಿಸಲಾಗಿದೆ ಅಧ್ಯಕ್ಷರೇ. ಆದರೂ ಕೂಡ ಸಿ ಗ್ರೇಡ್ ದೇವಸ್ಥಾನಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಸಹೋದರರು ಹೇಳಿದ್ದಾರೆ, ಅದರ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಅದಕ್ಕೂ ಕೂಡ ನ್ಯಾಯ ಕೊಡುವಂತಹ, ಯಾಕಂದರೆ ಈ ನಮ್ಮ ಸರ್ಕಾರದಲ್ಲೇ 2 ಬಾರಿ ಈ ತಸ್ತಿಕ ಹಣ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಕೂಡ ನಾವು ಯೋಚನೆ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಆರ್ಷ್ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅವಾಗ ಖಂಡಿತವಾಗಿ ಇದನ್ನ ಮತ್ತೆ ನೀವು ಕೇಳೋಕ್ಕಿಂತ ಮುಂಚೆ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಅಧ್ಯಕ್ಷರೇ. 22,200 ಚಿಲ್ಲರೆ ಇದಾವೆ ದೇವಾಲಯಗಳು ಸಿ ಗ್ರೇಡ್ ನಾವು, ಅವರೆಲ್ಲರ ಶಾಪ ಬೀಳ್ತಾ ಇತ್ತು ನಿಮ್ಗೆ. ನೀವು ಚುನಾವಣೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಮಾಡ್ತಾರೆ ಈಗ ಅಲ್ಲ, ಶಾಪ ಅವ್ರು ಹೇಳಿದ್ರಲ್ಲ ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋದು. ಅವರು ಜಮೀನು ಹಂಗ ಹೇಳಿದ್ರೆ ಒಡೆಯ ಅಂತೇಳಿ ಅಧ್ಯಕ್ಷರೇ,
ಉಳುವವನೇ ಒಡೆಯ ಅಂತ ಹೇಳಿ ಅವರ ಜಮೀನು ಹೋಗಿದೆ ಜುಲ್ಲೆ ಅವರೇ ಅದು ಹೆಚ್ಚು ಮಾಡುವ ಅಗತ್ಯತೆ ಇದ್ದೇ ಇದೆ ನಾವು ಈಗ ಹೆಚ್ಚು ಮಾಡಿದ್ದೀರಾ ಸಿಗರೇಟ್ ಬಗ್ಗೆ ಹೆಚ್ಚು ಮಾಡೋದಕ್ಕೆ ಅಗತ್ಯ ಕ್ರಮ ತಗೊಳ್ಳಿ ಒಂದು ನಿಮಿಷ ಸಿಗರೇಟ್ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಬಜೆಟ್ ನಲ್ಲಿ ಏನಾದರೂ ಮಾಡ್ಲಿಕ್ಕಾದ್ರೆ ಫಿಕ್ಸ್ ಮಾಡಿ ಸಂಬಳವ ಹಣ್ಣು ಕಾಯಿ ಉದ್ಗಡ್ಡಿ ತಗೊಂಡು ಈ ಬಜೆಟ್ ನಲ್ಲಿ ಏನಾದರೂ ಮಾಡ್ಲಿಕ್ಕಾದ್ರೆ ಮಾಡಿಸ್ಲಿಕ್ಕೆ ಹೇಳ್ಬಿಡಿ ಉತ್ತರ ಕೊಡುವಾಗ ಓಕೆ ಅರವಿಂದ್ ಬೆಲ್ಲದ್